ಇಂಡಿಯನ್ ಆರ್ಮಿ ಇದು ಕೇವಲ ಜಾಬ್ ಅಲ್ಲ, ಬದಲಿಗೆ ಇದೊಂದು ಉತ್ಸಾಹ, ನಿಮ್ಮೊಳಗೆ ಇದೊಂದು ಇಮೋಷನ್. ಫ್ರೆಂಡ್, ನಿನ್ನ ಕನಸು ಇಂಡಿಯನ್ ಆರ್ಮಿಯಲ್ಲಿ ಜಾಯ್ನ್ ಆಗಬೇಕಾ? ಹಾಗಾದರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡು. ಫ್ರೆಂಡ್, ನೀನು ಇಂಡಿಯನ್ ಆರ್ಮಿಯಲ್ಲಿ ಹೋಗಬೇಕಾದ್ರೆ ಶ್ರಮ ಅನ್ನೋ ಮಣ್ಣಿನಲ್ಲಿ ಸಿಕ್ಕಾಕೋಬೇಕು. ಯಾಕಂದರೆ ಇಂಡಿಯನ್ ಆರ್ಮಿಯಲ್ಲಿ ಜಾಬ್ ಕೇವಲ ಓದೋದ್ರಿಂದ, ಬರೆಯೋದ್ರಿಂದ ಅಥವಾ ಕಾಂಪಿಟೇಷನ್ ತಯಾರಿ ಮಾಡೋದ್ರಿಂದ ಸಿಗೋದಿಲ್ಲ. ಅದಕ್ಕೋಸ್ಕರ ನಿನ್ನನ್ನು ನೀನು ಫಿಸಿಕಲಿ ಸ್ಟ್ರಾಂಗ್ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ನಿನ್ನ ನಿದ್ದೆಯನ್ನು ತ್ಯಾಗ ಮಾಡಬೇಕು. ಫ್ರೆಂಡ್, ಆರ್ಮಿಯಲ್ಲಿ ಯಾರು ಪ್ರತಿದಿನ ಬೆಳಗ್ಗೆ ತನ್ನನ್ನು ತಾನು ಫೈಟ್ ಮಾಡ್ತಾನೋ ಅವನೇ ಹೋಗಲು ಅರ್ಹರಾಗಿರ್ತಾನೆ. ಒಬ್ಬ ಸೈನಿಕನಾಗುವುದು ಅಷ್ಟು ಸುಲಭವಲ್ಲ. ಒಬ್ಬ ಹುಡುಗ ಆರ್ಮಿಯ ತಯಾರಿಯನ್ನು ಹೇಗೆ ಮಾಡುತ್ತಾನೆ ಗೊತ್ತಾ? ಅವನು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಏಳುತ್ತಾನೆ. ಈ ಸಮಯದಲ್ಲಿ ಎಲ್ಲರೂ ಮಲಗಿರ್ತಾರೆ, ಆದರೆ ಅವನು ಮಾತ್ರ ಎದ್ದಿರ್ತಾನೆ. ಬೆವರನ್ನು ಲೆಕ್ಕಿಸದೆ ಅವನು ಓಡ್ತಾ ಇರ್ತಾನೆ. ಕಾಲು ನೋಯ್ತಾ ಇರುತ್ತದೆ, ಉಸಿರು ಜೋರಾಗಿ ಬಡಿಯುತ್ತಿರುತ್ತದೆ. ಅವನಿಗೆ ಅನಿಸುತ್ತೆ ಸಾವು ಮುಂದ್ಗಡೆ ಕಾಣ್ತಾ ಇದ್ರೂ ಅವನು ಓಡ್ತಾನೇ ಇರ್ತಾನೆ. ಅವನ ಕಣ್ಣಲ್ಲಿ ಒಂದು ಕನಸು ಇರುತ್ತೆ, ಇಂಡಿಯನ್ ಆರ್ಮಿಯಲ್ಲಿ ನೇಮಕಾತಿಯಾಗುವುದು, ತನ್ನನ್ನು ತಾನು ಆ ಸೈನ್ಯದಲ್ಲಿ ನೋಡುವುದು ಮತ್ತು ದೇಶದ ಸೇವೆ ಮಾಡುವ ಕನಸು. ಅವನು ಇಂಡಿಯನ್ ಆರ್ಮಿಯಲ್ಲಿ ಜಾಯ್ನ್ ಆದಮೇಲೆ ತನ್ನ ಕುಟುಂಬದಿಂದ ದೂರ ಇರ್ತೀನಿ ಅಂತ ಗೊತ್ತಿದ್ರೂ ಸೇರಿಕೊಳ್ಳಲು ಇಷ್ಟಪಡ್ತಾನೆ. 45 ಡಿಗ್ರಿ ಸೆಲ್ಸಿಯಸ್ ಮರುಭೂಮಿಯಲ್ಲಿ ಮತ್ತು 0 ಡಿಗ್ರಿ ಸೆಲ್ಸಿಯಸ್ ಮಂಜುಗಡ್ಡೆಯಲ್ಲಿ ನಿಗಾ ಇಡಬೇಕಾಗುತ್ತದೆ. ಯಾವುದೇ ಸಮಯದಲ್ಲಿ ಆದರೂ ಸಾವನ್ನು ಎದುರಿಸಬೇಕಾಗುತ್ತದೆ. ಇದೆಲ್ಲ ವಿಷಯಗಳನ್ನು ಮರೆತು ಅವನು ಪ್ರತಿದಿನ ಬೆಳಗ್ಗೆ ಬೇಗ ಏಳುತ್ತಾನೆ, ಗ್ರೌಂಡ್ನ ಬೆಳಗ್ಗೆ ಓಡಿ ಹೋಗುತ್ತಾನೆ, ತನ್ನ ಬೆವರನ್ನು ನೀರಿನ ಹಾಗೆ ಸುರಿಸಲು ಶುರು ಮಾಡುತ್ತಾನೆ. ನಿನ್ನಲ್ಲಿ ಇಷ್ಟೆಲ್ಲ ಸಹಿಸಿಕೊಳ್ಳುವ ಶಕ್ತಿ, ನಿನ್ನನ್ನು ನೀನು ಫೈಟ್ ಮಾಡುವಂತಹ ಸಾಮರ್ಥ್ಯ ಇದ್ರೆ ಮಾತ್ರ ನೀನು ಇಂಡಿಯನ್ ಆರ್ಮಿಯ ಬಗ್ಗೆ ಕನಸು ಕಾಣು, ಇಲ್ಲ ಅಂದ್ರೆ ಇಂಡಿಯನ್ ಆರ್ಮಿಯನ್ನು ಮರೆತು ಬಿಡು. ಒಬ್ಬ ಸೈನಿಕ ದೇಶದ ರಕ್ಷಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ನೀನು ಯಾವಾಗಲಾದ್ರೂ ಯೋಚನೆ ಮಾಡಿದೀಯಾ? ಆ ಸೈನಿಕರಿಗೆ ಶತ್ರುಗಳ ಜೊತೆ ಕುಟುಂಬದ ನೀನು ಬಂದರೂ ಸಹಿತ ಹೋರಾಟ ಮಾಡಬೇಕಾಗುತ್ತದೆ. ಫ್ರೆಂಡ್, ನಿನಗೆ ಅನಿಸ್ತಾ ಇರಬಹುದು ಇಂಡಿಯನ್ ಆರ್ಮಿಯಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡಲು ನನ್ನಿಂದ ಆಗುವುದಿಲ್ಲ ಅಥವಾ ಫಿಸಿಕಲ್ನಲ್ಲಿ ಫಿಟ್ ಆಗುವುದು ನನ್ನಿಂದ ಆಗುವುದಿಲ್ಲ, ಈ ಥರ ನಿನಗೆ ಅನಿಸಿದ್ರೆ ನಿನ್ನನ್ನು ನೀನೇ ಈ ಮಾತನ್ನು ಹೇಳು, ನಾನು ಸೈನಿಕ ಆಗಬೇಕು, ಇಲ್ಲಾಂದರೆ ನನ್ನ ಲೈಫಲ್ಲಿ ನಾನು ಇದ್ರೂ ಸತ್ತಂಗೆ, ಇಲ್ಲ ಸರ್ ನನಗೆ ಇಷ್ಟ ಇಲ್ಲ, ನಾನು ಸತ್ರನು ನನ್ನ ದೇಶದ ಸಲುವಾಗಿ ನನ್ನ ದೇಶದ ರಕ್ಷಣೆಯನ್ನು ಮಾಡಿ ನಾನು ಸಾಯ್ಬೇಕು. ನಿನ್ನ ಕನಸು ಕೇವಲ ಆರ್ಮಿಯಲ್ಲಿ ಹೋಗೋದಿದ್ರೆ ಡೂ ಆರ್ ಡೈ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಲೇಬೇಕು. ಇಲ್ಲಿವರೆಗೂ ನೀನು ಡೂ ಆರ್ ಡೈ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡುವುದಿಲ್ಲವೋ ಅಲ್ಲಿವರೆಗೂ ನಿನ್ನನ್ನು ನೀನು ಲೋಡ್ ಹಾಕಿಕೊಳ್ಳಲು ಆಗುವುದಿಲ್ಲ. ಬೆಳಗ್ಗೆ ಏಳಲು ಆಲಸ್ಯತನ ಮಾಡಿದ್ರೆ, ಕಷ್ಟಪಟ್ಟು ರನ್ನಿಂಗ್ ಮಾಡುವುದಿಲ್ಲವೋ ಅಥವಾ ನಿನ್ನ ಟೈಮ್ ಮೇಲೆ ಗಮನ ಹರಿಸುವುದಿಲ್ಲವೋ ಅಲ್ಲಿವರೆಗೂ ನಿನಗೆ ನಿನ್ನ ಗುರಿ ಮುಟ್ಟಲು ಸಾಧ್ಯವಾಗುವುದಿಲ್ಲ. ಮೊದಲನೇ ಸರ್ತಿ ನೀನು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಬೇಜಾರಾಗಬೇಡ. ಚಿಕ್ಕವಿದ್ದಾಗ ನೀನು ನಡೆಯುವುದನ್ನ ಕಲ್ತಿದ್ದೆ, ಅವಾಗ ನೀನು ಎಷ್ಟೆಲ್ಲ ಸರ್ತಿ ಬಿದ್ದಿರಬಹುದು. ಬಿದ್ದ್ಮೇಲೆ ನೀನು ಮತ್ತೆ ಎದ್ದೆ, ಮತ್ತೆ ನಡೆಯುವುದನ್ನ ಪ್ರಯತ್ನ ಮಾಡಿದ್ದೆ. ಪದೇ ಪದೇ ಪ್ರಯತ್ನ ಮಾಡುವುದರಿಂದ ನೀನು ಕೇವಲ ನಡೆಯುವುದನ್ನ ಕಲೀಲಿಲ್ಲ, ನೋಡುವುದನ್ನ ಸಹಿತ ನೀನು ಕಲ್ತಿದ್ದೆ. ನೀನು ಸೋಲನ್ನು ಒಪ್ಪಿಕೊಳ್ಳದೆ ಮತ್ತು ಧೈರ್ಯವನ್ನ ಕಳೆದುಕೊಳ್ಳದೆ ನಿನ್ನ ಗುರಿ ಮೇಲೆ ಫೋಕಸ್ ಮಾಡಬೇಕು. ಸರಿಯಾದ ಟೈಮ್ ಬಂದ್ಮೇಲೆ ನಿನ್ನ ಗುರಿ ಅಂತ ನುಗ್ಗಬೇಕು. ಉದಾಹರಣೆಗೆ ಒಂದು ಸಿಂಹ ಆಗ್ಲಿ, ಒಂದು ಹುಲಿ ಆಗ್ಲಿ ಅಥವಾ ಚಿರತೆ ಆಗ್ಲಿ, ತನ್ನ ಬೇಟೆಗೋಸ್ಕರ ಕಾಯ್ತಾ ಇರುತ್ತದೆ. ತನ್ನ ಬೇಟೆ ಬಂದ ನಂತರ ಹೇಗೆ ಮುಂದೆ ಹಾಗೆ ನೀನು ಸಹಿತ ನಿನ್ನ ಗುರಿಯತ್ತ ಓಡಲು ಶುರು ಮಾಡಬೇಕು. ಇಂಡಿಯನ್ ಆರ್ಮಿಯಲ್ಲಿ ಸೇರಿಕೊಳ್ಳಲು ನಿನ್ನನ್ನು ನೀನು ಸದೃಢನಾಗಿ ಮಾಡಿಕೊಳ್ಳಬೇಕು. ಇವತ್ತಿನಿಂದಲೇ ನಿನ್ನ ಟೈಮ್ ಶುರು, ಓಡು, ನಿಮ್ಮ ಗುರಿಯತ್ತ ಓಡು. ಪ್ರತಿ ಸೆಕೆಂಡು ಪ್ರತಿ ಕ್ಷಣವು ನಿಮ್ಮದಾಗಿರುತ್ತದೆ. ಓಡು ಓಡು, ಗುರಿ ಮುಟ್ಟುವ ತನಕ ಓಡ್ತಾನೇ ಇರು. ನಿನ್ನ ಪ್ರತಿಯೊಂದು ಸೆಕೆಂಡನ್ನ ಇದಕ್ಕೋಸ್ಕರ ಪಣವಾಗಿಡು. ಫ್ರೆಂಡ್, ಇಂಡಿಯನ್ ಆರ್ಮಿಯಲ್ಲಿ ಸೇರಿಕೊಳ್ಳುವ ನಿನ್ನ ಕನಸು ನನಸಾಗಲಿ. ಮತ್ತೆ